ನಿಮಗೆ ಮೆಜಾರಿಟಿ ಕೊಟ್ಟಿಲ್ಲ. ನಾವು ಕಾಂಗ್ರೆಸ್ನವ್ರು ಸೇರಿ ಸರ್ಕಾರ ಮಾಡಿದ್ದೀವಿ, ಅಥವಾ ನೀವು ಬೇರೆ ಯಾರು ಸರ್ಕಾರ ಮಾಡಿದ್ರೆ ನಾವು ಬಾಯಿ ಮುಚ್ಕೊಂಡಿರ್ತಿದ್ದ. ನಾವು ಈಗ ನಾವು ಸರ್ಕಾರ ಮಾಡಿದ್ದೀವಿ, ನೀವು ಬಾಯಿ ಮುಚ್ಕೊಂಡಿರಿ. ದಿನನಿತ್ಯ ಸರ್ಕಾರ ಬೀಳಿಸ್ತೀನಿ, ಸರ್ಕಾರ ಬೀಳಿಸ್ತೀನಿ, ಸರ್ಕಾರ ಬೀಳ 23 ಆದ್ಮೇಲೆ ಬೀಳಿಸ್ತೀನಿ. ಒಂದೊಂದು ಒಂದು 12 ಸಾರಿ 10 ಸಾರಿ ಕೊಟ್ಟಾಯ್ತು, ಈಗ ಬೀಳಿಸ್ತೀನಿ, ನಾಳೆ ಬೀಳಿಸ್ತೀನಿ. ಎಲ್ಲ ಎಂತ ಮಾರ್ಗೆಟ್ಟವ್ರು ಮಾಡೋ ಕೆಲಸ ಇದು, ಲಜ್ಜಿಗೆಟ್ಟವ್ರು ಮಾಡೋ ಕೆಲಸ. ಈ ಯಡಿಯೂರಪ್ಪನವರಿಗೆ ಬಿಜೆಪಿ ಅವರಿಗೆ ಮೂರ್ಖಾಸು ಮರ್ಯಾದೆ ಇಲ್ಲ ನೋಡ್ರಿ. ನಾನು ಪ್ರಚಾರಕ್ಕೋಸ್ಕರ ಹೇಳ್ತಾ ಇಲ್ಲ, ಅದ್ರ ಬದಲು ನೀವೇನ್ ಮಾಡಿದ್ರಿ ಹೇಳಿ ಜನರಿಗೆ. ನಿಮ್ ನರೇಂದ್ರ ಮೋದಿ ಏನ್ ಮಾಡಿದಾರೆ ಹೇಳಿ ನೋಡೋಣ ಜನರಿಗೆ. ಈಗ ನಾನು ಹೇಳ್ತೀನಿ, ನಾನು ಬಡವರಿಗೆ ಫ್ರೀಯಾಗಿ ಅಕ್ಕಿ ಕೊಟ್ಟೆ, ಮಕ್ಕಳಿಗೆ ಹಾಲು ಕೊಟ್ಟೆ, ಮೈತ್ರಿ ಮನಸ್ವಿನಿ ಕಾರ್ಯಕ್ರಮ ಮಾಡಿದೆ, ಫ್ರೀ ಶೂ ಕೊಟ್ಟೆ, ಫ್ರೀ ಸಾಕ್ಸ್ ಕೊಟ್ಟೆ, ಫ್ರೀ ಕೃಷಿ ಭಾಗ್ಯ ಮಾಡಿಕೊಟ್ಟೆ, ಸಾಲ ಮನ್ನಾ ಮಾಡಿದೆ, ವಿದ್ಯಾಸಿರಿ ಮಾಡಿದೆ, ಇಂದಿರಾ ಕ್ಯಾಂಟೀನ್ ಮಾಡಿದೆ, ಮಾತೃಪೂರ್ಣ ಕಾರ್ಯಕ್ರಮ ಮಾಡಿದೆ. 2 ಲಕ್ಷ ಕೃಷಿ ಹೊಂಡಗಳನ್ನ ತೋಡಿಸ್ತೆ. ಎಷ್ಟು? 2 ಲಕ್ಷ ಕೃಷಿ ಹೊಂಡಗಳನ್ನ ತೋಡಿಸ್ತೆ. ನಮ್ಮ ಅವಧಿನಲ್ಲಿ 2 ಲಕ್ಷ ಕೃಷಿ ಹೊಂಡಗಳು ಈಗಲೂ ನಡೀತಾ ಇದೆ ಕಾರ್ಯಕ್ರಮ. ಕುಂದಗೋಳದಲ್ಲೂ ಕೂಡ 2000-3000 ಆಗಿರ್ಬೇಕು. ಎಸ್ ಸಿ ಎಸ್ ಟಿ ಇವತ್ತು ಇಲ್ಲಿ ನೋಡಪ್ಪ, ನೀ ಇದೆಯಾ? ಎಸ್ ಸಿ ಎಸ್ ಟಿ ಬ್ಯಾಕ್ವರ್ಡ್ ಕ್ಲಾಸ್ ಮೈನಾರಿಟೀಸ್, ಇವ್ರು ಸಾಲ ಎಲ್ಲನೂ ಮನ್ನಾ ಮಾಡಿಬಿಟ್ಟೈತಿ. ದೇವರಾಜ ಅರಸ್ ಅಭಿವೃದ್ಧಿ ನಗರದಲ್ಲಿ ಮಾಡಿದಂತ ಸಾಲ, ವಾಲ್ಮೀಕಿ ಅಭಿವೃದ್ಧಿ ನಗರದಲ್ಲಿ ಮಾಡಿದಂತ ಸಾಲ, ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಮಾಡಿದಂತ ಸಾಲ, ಅಲ್ಪಸಂಖ್ಯಾತರು ಮಾಡಿದಂತ ಸಾಲ ಎಲ್ಲರೂ ಅದು ಅಧಿಕಾರಕ್ಕೆ ಬಂದ 1/2 ಗಂಟೆನಲ್ಲಿ ಮನ್ನಾ ಮಾಡಿಬಿಟ್ಟೆ. ಇಂಥದ್ದು ಒಂದು ಮಾಡಿದೀವಿ ಅಂತ ಹೇಳಿ ನೋಡೋಣ. ಒಂದೇ ಒಂದು ಆಶ್ರಯ ಮನೆಗಳು ಕೊಡಬೇಕಾಗಿದ್ದಂತ ಸಾಲ ಎಲ್ಲನೂ ಮನ್ನಾ ಮಾಡಿಬಿಟ್ಟೆ. ಭಾಗ್ಯ ಜ್ಯೋತಿ ಬಡವರು ಕೊಡಬೇಕಾಗಿದ್ದಂತ ಬಾಕಿ ಎಲ್ಲನೂ ಮನ್ನಾ ಮಾಡಿಬಿಟ್ಟೆ. ರೈತರ ಸಾಲ ಮನ್ನಾ ಮಾಡಿದೆ. ನೀ ಏನ್ ಮಾಡಿದ್ಯಾ ಯಡಿಯೂರಪ್ಪ? ಇದೆಲ್ಲ ಚರ್ಚೆ ಮಾಡ್ಬೇಕು ಹಳ್ಳಿನಲ್ಲಿ. ನೀವು ಏನ್ ಮಾಡಿದ್ದಾರೆ? ನಾನು 4.20 ಕೋಟಿ ಜನರಿಗೆ ಯಾರು ಹಸಿದು ಮಲಗಬಾರ್ದು, ಎರಡೋ ತೂಟ ಮಾಡಲೇಬೇಕು ಅಂತೇಳಿ ತಲಾ 7 ಕೆಜಿ ಅಕ್ಕಿಯನ್ನ ಫ್ರೀ ಹಾಕೊಟ್ಟೆ. ಕೊಟ್ಟನೋ ಇಲ್ಲ? ಅಕ್ಕಿ ತಗೊಳ್ಳೋರ ಕೈ ಎತ್ತಿ ನೋಡೋಣ. ಈಗ ನೋಡಿ, ಎಲ್ಲರೂ ಇದ್ದಾರೆ. ಹೊರಟ್ಟಿ ಸಾಕ್ಷಿ, ಅವಳು ಕೈ ಎತ್ತದೆಲ್ಲ ಗೊತ್ತಾಯ್ತಲ್ಲ. ಈಗ ಅಕ್ಕಿ ಅಂದ್ರೆ ಈ ಅಕ್ಕಿ, ಈ ಅಕ್ಕಿ ಬೇರೆ. ನಮ್ಮ ಅಕ್ಕಿ ಊಟ ಮಾಡೋ ಅಕ್ಕಿ ನೋಡ, ಎಷ್ಟು ಜನಕ್ಕೆ ಕೊಟ್ಟಿದೀವಿ ನಾವು ಬಡವರಿಗೆ. ಎಸ್ ಟಿ ಎಸ್ ಟಿ ಜನರಿಗೆ ಕಾಂಟ್ರಾಕ್ಟ್ ಮಾಡ್ಲಿಕ್ಕೆ ಇಡೀ ದೇಶದಲ್ಲಿ ಯಾರು ಮಾಡಿಲ್ಲ. 1 ಕೋಟಿವರೆಗೆ ಮೀಸಲಾತಿಯನ್ನ ತಂದದ್ದು ನಮ್ಮ ಸರ್ಕಾರ ಅಂತಕ್ಕಂಥದ್ದನ್ನ ತಿಳಿಸ್ಲಿಕ್ಕೆ ಬಯಸ್ತೇನೆ. ಹೌದಾ ಇಲ್ಲೇನಪ್ಪ? ನೀನ್ ಕಂಟ್ರಾಕ್ಟರ್ ಅಲ್ಲ ಇಲ್ವಾ? ಸ್ಟೋನ್ ಕ್ರಷರ್ ಗೊತ್ತ ನಿಂಗೆ ಇದು? ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಅವರ ಜಾತಿ ಸಂಖ್ಯೆಗೆ ಅನುಗುಣವಾಗಿ ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನ ಖರ್ಚು ಮಾಡಿರ್ತಕ್ಕಂಥದ್ದು, ಕಾನೂನು ಮಾಡಿರ್ತಕ್ಕಂಥದ್ದು ನಮ್ಮ ಸರ್ಕಾರ ಮೊದಲೇ ಬಾರಿಗೆ ಕರ್ನಾಟಕದಲ್ಲಿ. ಇವತ್ತು ಬಿಜೆಪಿ ಅವರ ಸರ್ಕಾರ ಇದ್ದಾಗ 3000-4000 ಕೋಟಿ ಇತ್ತು ಒಂದು ವರ್ಷಕ್ಕೆ. ನಾವು ಕಾನೂನು ಮಾಡಿದ ಮೇಲೆ ಈ ವರ್ಷ 18-19ರಲ್ಲಿ 30,000 ಕೋಟಿ, 3-4 ಲಕ್ಷ ಕೋಟಿ ಇದೆ. ಎಷ್ಟಾಯ್ತು? 30,000 ಕೋಟಿ. ಯಾರಿಗೆ ಮಾಡಿರೋದು ಇದು? ಪರಿಶಿಷ್ಟ ಜಾತಿಯವರಿಗೆ, ಪರಿಶಿಷ್ಟ ವರ್ಗದವರಿಗೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೂ ಅಲೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.